ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುಮ್ನೆ ಅವ್ರ ಟ್ಯಾಲೆಂಟ್ ನ ಅವ್ರ ಎನರ್ಜಿನ ಬೇರೆಯವ್ರಿಗೋಸ್ಕರ ಏನಕ್ಕೆ ವೇಸ್ಟ್ ಮಾಡ್ಬೇಕು? ಇವರೇ ಒಂದು ಸ್ವಂತವಾಗಿ ಗಾರ್ಮೆಂಟ್ ಶುರು ಮಾಡ್ಬೋದಲ್ವಾ? ಅವ್ರಿಗಿರೋ ನೆಟ್ವರ್ಕ್ಗೆ ಟ್ಯಾಲೆಂಟ್ಗೆ ತುಂಬಾ ಆರ್ಡರ್ಗಳು ಬರುತ್ತೆ. ಹಾಗೆ ಆರ್ಡರ್ ಬರಲಿಲ್ಲ ಅಂತಂದ್ರೂ ಬಿಜಿಗೆ ಬರೋ ಎಕ್ಸ್ಟ್ರಾ ಆರ್ಡರ್ಗಳನ್ನ ನಾವು ತಗೊಂಡು ಬಿಜಿಗೆ ಕಮಿಷನ್ ಕೊಟ್ರಾಯ್ತು. ಒಳಗಡೆನೆ ಇದ್ದು ಕೆಟ್ಟ ಹೆಸರು ತಗೊಳ್ಳೋ ಬದಲು ಹೊರಗಡೆ ಬಂದು ಯಜಮಾನ ಆಗ್ಬೋದು ತಾನೆ? ನಾನು ಇದನ್ನೇ ಹೇಳ್ತಾ ಇದ್ದೀನಿ ಗೌತಮ್, ಅದೆಷ್ಟೇ ಶಂಕ ಊದಿದ್ರು ನಮ್ ಮಾವ ಮಾತ್ರ ಕಿವಿಗೆ ಹಾಕೊಂತ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದ್ ಒಳ್ಳೆ ಟೈಮ್ ಅಂತ ಬಂದೇ ಬರುತ್ತೆ. ಅದೀಗ ಮುರುಳಿ ಹೊರಗೆ ಬಂದಿದೆ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಒಂದ್ ಸ್ವಂತ ಉದ್ಯೋಗ ನಾವೇ ಸೃಷ್ಟಿ ಮಾಡ್ಕೊಂಡು ಆ ವಿಜಿಗೆ ಸವಾಲ್ ಹಾಕೋ ತರ ಬದುಕ್ಬೇಕು. ಇಲ್ಲ ಅಂತಂದ್ರೆ ಜೀವನ ಪೂರ್ತಿ ಆ ವಿಜಿಗೆ ಕೆಲ್ಸಗಾರನಾಗೇ ಇರ್ಬೇಕಾಗತ್ತೆ. ಇನ್ನು ಆ ದೀಪುಗೋ, ನೀವು ಅಂದ್ರೆ ಅಸಡ್ಡೆ. ಈಗ ಒಳ್ಳೆ ಟೈಮ್ ಬಂದಿದೆ, ಅದನ್ನ ಉಪಯೋಗಿಸ್ಕೊಂಡು ಉದ್ದಾರ ಆಗಿ, ಇಷ್ಟೇ ನಾನ್ ಹೇಳೋದು. ಕರೆಕ್ಟ್ ಗೌತಮ್, ನೀವ್ ಹೇಳ್ತಿರೋದು ಸರಿ ಇದೆ. ಸರಿ, ಅದಕ್ಕೆ ನಾನು ಹೇಳಿದ್ದನ್ನ ಒಂದ್ ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾ ಸರಿ. ಹ್ಮ್ ಸರಿ. ಏನ್ರಿ ನೀವು ಹೀಗೆ ಹೇಳ್ತಿದ್ದೀರಾ? ಏನ್ ಚಿತ್ರ, ಪಾಪ ಅರ್ಚನಾಕ್ಕೆ ಸ್ವಲ್ಪ ಗೊಂದದಲ್ಲಿದ್ದಾರೆ, ಅದಕ್ಕೆ ಅಡ್ವೈಸ್ ಮಾಡಿದೆ. ಅಲ್ಲ ರೀ, ನೀವ್ ಯಾಕೆ ಮಧ್ಯದಲ್ಲಿ ಮೂಗ್ ತುರ್ಸಿ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಅಲ್ಲಿ ಅದೇನ್ ಸಿಚುಯೇಷನ್ ಇದೆಯೋ ಏನೋ ನೋಡಿ, ಅವ್ರಿಗೆ ಅದೇನ್ ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ. ನಾಳೆ ಒಂದಿನ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಚಿತ್ರನ್ ಗಂಡನ್ ಮಾತು ಕೇಳಿ ನಾವಿದೆಲ್ಲ ಮಾಡಿದ್ವಿ ಅಂದ್ರೆ ಅವಾಗ ಯಾರ ಮೇಲ್ ಬರೋದು? ನಿಮ್ಗೆ ಇವೆಲ್ಲ ಬೇಕಾ? ಏನ್ ಚಿತ್ರ, ಒಳ್ಳೆ ಹೊರಗಿನವಳ ತರ ಮಾತಾಡ್ತಿದ್ಯಲ್ಲ. ಅಲ್ಲ, ಸಂಬಂಧಿಕರು ಸಮಸ್ಯೆಯಲ್ಲಿದ್ದಾರೆ ಅಂತಂದ್ರೆ ನಾವ್ ಹಾಗೆ ಸುಮ್ಮನೆ ನೋಡ್ಕೊಂಡಿರಕ್ಕಾಗತ್ತಾ?